ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪಿ ಡಬ್ಲ್ಯೂ ಡಿ ಒಂದು ನೋಟಿಫಿಕೇಷನ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೇಕ್ ನೋಟಿಫಿಕೇಷನ್ ಹರಿದಾಡ್ತಿದೆ ಸೊ ಅದರ ಬಗ್ಗೆ ಹೇಳ್ಕೊಡ್ತೇನೆ ಸೊ ನಿಮಗೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲೇದಾಗಿ ಈ ವಿಡಿಯೋ ಮಾಡೋಕ್ಕೆ ಒಂದು ರೀಸನ್ ಏನಂತಂದರೆ ಒಂದು ಅಭ್ಯರ್ಥಿಗಳಲ್ಲಿ ಮಿಸ್ ಗೈಡಿಂಗ್ ಮಾಡ್ತಿದ್ದಾರೆ ಒಂದು ಫೇಕ್ ನೋಟಿಫಿಕೇಷನ್ ಹೊಡಿಸಿ ಸೊ ಅವರಿಗೆ ಒಂದು ಅರಿವು ಮೂಡಿಸೋ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ನೋಟಿಫಿಕೇಶನ್ ಬಂದುಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಹೊರಡಿಸಿದ್ದಾರೆ ಸೊ ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವ ಕಿರಿಯ ಮತ್ತು ಸಹಾಯಕ ಸಿವಿಲ್ ಇಂಜಿನಿಯರ್ ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷಾ ದಿನಾಂಕ ಬಿಟ್ಟಿದ್ದಾರೆ ಈಗಾಗಲೇ ಒಂದು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಕರೆದಿರೋಕ್ಕಂಥ ಸಹಾಯಕ ಇಂಜಿನಿಯರ್ ಆಗಿರ್ಬೋದು ಅಥವಾ ಕಿರಿ ಇಂಜಿನಿಯರ್ ಆಗಿರ್ಬೋದು ಅದರ ಒಂದು ಎಕ್ಸಾಮ್ ಕೂಡ ನಡೆದಿದೆ ಸೊ ಅದರ ಒಂದು ಇಶ್ಯೂ ಕೂಡ ಒಂದು ಕೋರ್ಟ್ನಲ್ಲಿ ಇದೆ ಸೊ ಇಲ್ಲಿ ಬಿಟ್ಟಿರೋಕ್ಕಂಥ ಫೇಕ್ ನೋಟಿಫಿಕೇಷನಲ್ಲಿ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸೊ ಅದಾದ ಬಳಿಕ ಇದಕ್ಕೆ ಒಂದು ಯಾವುದೋ ಒಂದು ಕರ್ನಾಟಕ ಲೋಕಸೇವಾ ಆಯೋಗದ ಒಂದು ಲೋಗೋ ಕೂಡ ಇಲ್ಲ ಸೊ ನೋಡ್ಬೋದು ಕನ್ನಡ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಡೇಟ್ ಆಗಿರ್ಬೋದು ಮತ್ತು ಜಿ ಕೆ ಪೇಪರ್ ಆಗಿರ್ಬೋದು ಮತ್ತು ಸ್ಪೆಸಿಫಿಕ್ ಪೇಪರ್ ಆಗಿರೋ ಅದರ ಡೇಟ್ ಕೂಡ ಬಿಟ್ಟಿದ್ದಾರೆ ಅದಾದ ಬಳಿಕ ಮತ್ತು ಇದರ ಒಂದು ಪ್ರವೇಶ ಪತ್ರ ಯಾವಾಗ ಅಂದರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಡೌನ್ಲೋಡ್ ಮಾಡೋಕ್ಕೆ ಒಂದು ವೆಬ್ಸೈಟ್ನಲ್ಲಿ ಅವಕಾಶ ಇರುತ್ತೆ ಅಂತ ಫೇಕ್ ಆಗಿ ಹೇಳಿದ್ದಾರೆ ಸೊ ಇದೊಂದು ಒಂದು ಯಾವ ರೀತಿ ಅಂತಂದರೆ ಒಂದು ಜೆರಾಕ್ಸ್ ಅಥವಾ ಒಂದು ನೆಟ್ ಸೆಂಟರಲ್ಲಿ ಕೂತು ಖಾಲಿ ಕೆಲಸ ಇರಲಾರ್ದವರು ಅಭ್ಯರ್ಥಿಗಳಿಗೆ ಮಿಸ್ ಗೈಡಿಂಗ್ ಮಾಡಬೇಕಂತ ಹೇಳಿ ಇದೊಂದು ನೋಟಿಫಿಕೇಷನ್ ರೆಡಿ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಸೊ ಯಾರು ಕೂಡ ನಂಬೇಡಿ